ನಮಸ್ಕಾರ. ಈ ವಿಡಿಯೋದಲ್ಲಿ 5 ಪಾರಿಭಾಷಿಕ ಶಬ್ದಗಳನ್ನು ತಿಳಿದುಕೊಳ್ಳೋಣ. ಮೀಂಡ್, ಮುರ್ಕಿ, ಕಟ್ಕ, ಸೂತ್, ಗತ್. ಮೀಂಡ್ ಅಂತಂದ್ರೆ ಮುಖ್ಯವಾಗಿ ರಾಗ ಗಾಯನದಲ್ಲಿ ಉಪಯೋಗವಾಗುವಂತಹ ಶಬ್ದ. ಮೀಂಡ್ ಅಂದ್ರೆ ಒಂದು ಸ್ವರದಿಂದ ಇನ್ನೊಂದು ಸ್ವರಕ್ಕೆ ಧ್ವನಿಯು ತುಂಡರಿಸದಂತೆ ನಿಧಾನವಾಗಿ ಜಾರಿಕೊಂಡು ಹೋಗುವಂತಹ ಒಂದು ಕ್ರಿಯೆ. ಇದು ಎಷ್ಟು ಮಹತ್ವದ್ದಾಗಿದೆ ಅಂತಂದ್ರೆ, ಕೆಲವೊಂದು ರಾಗಗಳಲ್ಲಿ ಮೀಂಡ್ ಪ್ರಯೋಗವಾಗದೇ ಇದ್ರೆ ಅದು ಆ ರಾಗ ಅಂತಾನೆ ಕರೆಸ್ಕೊಳ್ಳೋದಿಲ್ಲ. ಹಾಗಾಗಿ ಮೀಂಡ್ ಪ್ರಾಯೋಗಿಕ ಸಂಗೀತದಲ್ಲಿ ಅತ್ಯಂತ ಉಪಯುಕ್ತವಾಗಿರುವಂತಹ ಒಂದು ಕ್ರಿಯೆಯಾಗಿದೆ. ಮೀಂಡ್ ಹೇಗೆ ಪ್ರಯೋಗವಾಗುತ್ತೆ ಅನ್ನೋದನ್ನ ನೋಡೋಣ. ಮೀಂಡ್ ಯುಕ್ತವಾಗಿ ಹಾಡುವಂತಹ ಕೆಲವು ರಾಗಗಳಿದ್ದಾವೆ. ಛಾಯಾನಟ್ ರಾಗದಲ್ಲಿ ಪರೆ ಸಂಗತಿ ಮೀಂಡ್ ಯುಕ್ತವಾಗಿಯೇ ಪ್ರಯೋಗವಾಗಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಗೌಡ ಸಾರಂಗದ ಪರೆ ಸಂಗತಿಯ ಛಾಯೆ ಬರುವಂತಹ ಸಾಧ್ಯತೆ ಇದೆ. ಅದೇ ರೀತಿ ಮಿಯಾಮಲ್ಲ ರಾಗದಲ್ಲಿ ರೇಪ ಸಂಗತಿಯು ಮೀಂಡ್ ಯುಕ್ತವಾಗಿ ಪ್ರಯೋಗವಾಗಬೇಕು. ಅದೇ ರೀತಿ ದರ್ಬಾರಿ ಕಾನಾಡದಲ್ಲಿ ರೇದಿಂದ ಗಾಕ್ ಹೋಗ್ಬೇಕಾದ್ರೆ ಅತ್ಯಂತ ಮೀಂಡ್ ಯುಕ್ತವಾಗಿ ಪ್ರಯೋಗವಾಗಬೇಕಾಗತ್ತೆ. ಹಾಗಾಗಿ ಛಾಯಾನಟ್ ರಾಗದಲ್ಲಿ ಮೀಂಡ್ ಯಾವ ರೀತಿ ಪ್ರಯೋಗವಾಗುತ್ತೆ ಅನ್ನೋದನ್ನ ನೋಡೋಣ. ಈ ಸಂಗತಿ ಛಾಯಾನಟದಲ್ಲಿರುವಂತಹ ಪರೆಯಲ್ಲಿ ಮೀಂಡ್ಯುಕ್ತವಾಗುತ್ತೆ. ಈ ಪರೆ ಸಂಗತಿ ಮೀಂಡ್ಯುಕ್ತವಾಗಿ ಪ್ರಯೋಗಿಸಿದಾಗ ಪರಿಂದ ರೇ ನಡುವೆ ಇರುವಂತಹ ಎಲ್ಲಾ ಸ್ವರಗಳು ಸ್ಪರ್ಶವಾಗುತ್ತೆ, ಆದರೆ ಆ ಸ್ಪರ್ಶ ನಮಗೆ ಗೋಚರವಾಗುವುದಿಲ್ಲ. ಆ ರೀತಿಯಾಗಿ ಮೀಂಡ್ ಒಂದು ಸ್ವರದಿಂದ ಒಂದು ಸ್ವರಕ್ಕೆ ಪ್ರಯೋಗಿಸುವಾಗ ತನ್ನ ನಡುವೆ ಇರುವ ಎಲ್ಲಾ ಸ್ವರಗಳಿಗೂ ಅದು ಸ್ಪರ್ಶವಾಗುತ್ತೆ, ಆದರೆ ಆ ಸ್ಪರ್ಶ ಸ್ಪಷ್ಟವಾಗಿ ನಮಗೆ ಕೇಳಿ ಬರುವುದಿಲ್ಲ. ಜಾರಿಕೊಂಡು ಹೋಗುವ ಸಂದರ್ಭದಲ್ಲಿ ರೇ ಮತ್ತು ಪಕ್ಕೆ ನಾವು ಒತ್ತನ್ನು ಕೊಡುವುದರಿಂದ ಉಳಿದಿರುವ ಎಲ್ಲ ಸ್ವರಗಳು ಸೈಲೆಂಟ್ ಆಗುತ್ತೆ, ಹಾಗಂತ ಸ್ಪರ್ಶವಾಗುವುದಿಲ್ಲ ಎಂಬ ಅರ್ಥವಿಲ್ಲ. ಅದೇ ರೀತಿ ಇದು ಛಾಯಾನಟ್ಟಾದ್ರೆ ಈ ಮೀಂಡನ್ನು ತೆಗೆದು ಪರೆ ಹಾಡಿದ್ರೆ ಅದು ಗೌಡ ಸಾರಂಗ ರಾಗ ಆಗತ್ತೆ. ಈ ತರ ಪ್ರಯೋಗ ಮಾಡಬೇಕು. ಅದೇ ರೀತಿ ಮಿಯಾಮಲ್ ರಾಗದಲ್ಲಿ ರೇದಿಂದ ಪ ಹೋಗ್ಬೇಕಾದ್ರೆ ಮೀಂಡುಕ್ತವಾಗಿ ಹೋಗ್ಬೇಕಾಗತ್ತೆ. ಇನ್ನು ಮುರ್ಕಿ ಅಂದ್ರೇನು ಎಂಬುದನ್ನು ನೋಡೋಣ. ಮುರ್ಕಿ ಅಂತಂದ್ರೆ 3 ಅಥವಾ 4 ಸ್ವರಗಳನ್ನ ಅತ್ಯಂತ ವೇಗವಾಗಿ ದ್ರುತಗತಿಯಲ್ಲಿ ಹಾಡುವಂತಹ ಒಂದು ಪ್ರಕ್ರಿಯೆ. ಇದು ರಾಗದಲ್ಲಿ ಆಲಾಪದಲ್ಲಿ ಅಲ್ಲಲ್ಲಿ ಕಂಡು ಬರುವಂತಹ ಕ್ರಿಯೆ. ಹೆಚ್ಚಿಗೆ ಇದು ಟುಂಬ್ರಿ, ಟಪ್ಪ ಮತ್ತು ಸುಗಮ ಸಂಗೀತದಲ್ಲಿ ಅಧಿಕವಾಗಿ ನಮಗೆ ಗೋಚರವಾಗುತ್ತೆ. 3 ಅಥವಾ 4 ಸ್ವರಗಳನ್ನ ಅತ್ಯಂತ ವೇಗವಾಗಿ ಹಾಡುವಂತಹ ಕ್ರಿಯೆಯನ್ನು ನಾವು ಮುರ್ಕಿ ಅಂತ ಕರಿತೀವಿ, ಕರ್ ಅಂತ ಕರಿತೀವಿ, ನಾವು ಸಂಗತಿ ಅಂತಾನೂ ಕರಿತೀವಿ. ಹೇಗೆ ಬರುತ್ತೆ ಅಂತ ಕೇಳಿದ್ರೆ, ಯಮಂದ್ರಾಗದಲ್ಲಿ ಮುರ್ಕಿ ಅಂತ ಕರಿತೀವಿ. ಇದು ಮುರ್ಕಿ. 3-4 ಸ್ವರಗಳನ್ನ ಅತ್ಯಂತ ಚುರುಕಾಗಿ ಹಾಡುವಂತಹ ಒಂದು ಗಾಯನ ಕ್ರಿಯೆ, ಅದನ್ನ ನಾವು ಮುರ್ಕಿ ಅಂತ ಕರಿತೀವಿ. ಇನ್ನು ಖಟ್ಕ. ಖಟ್ಕ ಅಂತಂದ್ರೆ ನಾವು ಕಣ್ಣ ಸ್ವರಗಳನ್ನ ಯಾವ ರೀತಿ ಉಪಯೋಗ ಮಾಡ್ತೇವೋ ಅದನ್ನೇ ವಜನ್ ದಿಂದ ಹಾಡಿದ್ರೆ ಅದನ್ನ ಖಟ್ಕ ಅಂತ ಕರಿತೀವಿ. ಉದಾಹರಣೆಗೆ ಬಿಹಾಗ್ರಾಗದಲ್ಲಿ
ಸ್ವರಕ್ಕೆ ನಾವು ಮೇಲ್ಗಡೆ ಸಣ್ಣದಾಗಿ ಪ ಅಂತ ಬರೀತೀವಿ, ಅದು ಸ ಗ ಮ ಮ ಪ ಮ ಆಗತ್ತೆ. ಅದು ಅದನ್ನ ಸ ಗ ಮ ಪ ಮ ಗ ಸ ಮ ಪ ಮ ಇದೇನಿದೆ ಇದು ಖಟ್ಕ ಅಂತ. ಈಗ ನಾವು ಆ ಛಾಯಾನಟರ ಆಗದಲ್ಲಿ ಆ ಈ ಖಟ್ಕವನ್ನು ಉಪಯೋಗಿಸಿ ನಾವು ಛಾಯಾನಟರಾಗದಲ್ಲಿ ಹಾಡ್ಬೇಕಾದ್ರೆ ನೋಡಿ ಇಲ್ಲಿ ಸಾ ಸಾ ಸರೇ ರೇ 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 ಗ ಗ ಗ ಗ ಮ ಸ ರೇ ಗ ಇದು ಕಣ್ಣು ಸ್ವರ ಉಪಯೋಗಿಸುವಂತ ಹಾಡುವಂತಹ ಒಂದು ಕ್ರಮ. ಅದನ್ನೇ ವಜನ್ ಕೊಟ್ಟು ಹಾಡಿದ್ರೆ ಅದು ಖಟ್ಕ ಆಗತ್ತೆ. ಸೊ ನೋಡಿ ಇಲ್ಲಿ ಪ ರೇ ಮಿಂಡು ಇದೆ, ಸ ಸರೇ ರೇ ರೇ ಗ ಗ ಗ ಮ ಇಲ್ಲಿ ಖಟ್ಕನೂ ಇದೆ. ಹಾಗಾಗಿ ಮಿಂಡ್ ಖಟ್ಕ ಮುರ್ಕಿ ಇವು ಅತ್ಯಂತ ಗಾಯನ ಪ್ರಯೋಗದಲ್ಲಿ ಉಪಯುಕ್ತವಾಗುವ ಮತ್ತು ಗಾಯನದ ಸೌಂದರ್ಯವನ್ನು ಹೆಚ್ಚಿಸುವಂತಹ ಪ್ರಯೋಗಾತ್ಮಕ ವಿಷಯಗಳಾಗಿವೆ. ಇನ್ನು ಸೂತ್ ಅಂತಂದ್ರೆ ಸಿತಾರ್ ಅಥವಾ ತಂತಿ ವಾದ್ಯಗಳಲ್ಲಿ ಒಂದು ಸ್ವರದಿಂದ ಇನ್ನೊಂದು ಸ್ವರಕ್ಕೆ ಜಾರಿಕೊಂಡು ಹೋಗುವಂತಹ ಕ್ರಿಯೆಯನ್ನ ಸೂತ್ ಅಂತ ಕರಿತೀವಿ. ಉದಾಹರಣೆಗೆ ಸಿತಾರ್ ಪರ್ದಾ ಮೇಲೆ ಬೆರಳನ್ನಿಟ್ಟು ಮುಂದಿನ ಒಂದು ಸ್ವರದಿಂದ ಇನ್ನೊಂದು ಸ್ವರಕ್ಕೆ ಚಲಿಸುವಾಗ ನಡುವೆ ಕೈ ಬೆರಳನ್ನ ಎತ್ತದೆ, ಧ್ವನಿಯು ತುಂಡರಿಸದೆ ಕೈ ಬೆರಳನ್ನು ಎತ್ತದೆ ಹಾಗೆಯೇ ಜಾರಿಕೊಂಡು ಹೋಗುವ ಕ್ರಿಯೆಯನ್ನ ನಾವು ಸೂತ್ ಅಂತ ಕರಿತೀವಿ. ಇದನ್ನೇ ಹಾಡುವುದರಲ್ಲಿ ನಾವು ಮೀಂಡ್ ಅಂತ ಕರಿತೀವಿ. ಆದರೆ ಸ್ವರವಾದ್ಯದಲ್ಲಿ ಅದನ್ನು ನುಡಿಸಬೇಕಾದ್ರೆ, ತಂತಿವಾದ್ಯದಲ್ಲಿ ಅದನ್ನು ನುಡಿಸಬೇಕಾದ್ರೆ ಸೂತ್ ಅಂತ ಕರಿತೀವಿ. ಸಿತಾರ್ನ ಒಂದು ಸಾದಿಂದ ಪತನ ಸಿತಾರ್ದವರು ನುಡಿಸ್ತಾ ಇದ್ದಾರೆ ಅಂತಂದ್ರೆ ಸಾದಿಂದ ನೇರವಾಗಿ ಧ್ವನಿಯು ತುಂಡರಿಸದೆ ಸಾದಿಂದ ಪತನ ಬೆರಳನ್ನು ಉಜ್ಜಿ ತಂತಿಗೆ ಉಜ್ಜಿಕೊಂಡು ಸಾಗುವಂತಹ ಕ್ರಿಯೆಯನ್ನು ಸೂತ್ ಅಂತ ಕರಿತೀವಿ. ಹಾಗಾದ್ರೆ ಸೂತ್ ಅಂತಂದ್ರೆ ತಂತಿ ವಾದ್ಯಗಳಲ್ಲಿ ಧ್ವನಿಯನ್ನು ತುಂಡರಿಸದೆ ಒಂದು ಸ್ವರದಿಂದ ಇನ್ನೊಂದು ಸ್ವರಕ್ಕೆ ಬೆರಳನ್ನ ಎತ್ತದೆ ಹಾಗೆ ಜಾರಿಕೊಂಡು ಹೋಗುವ ಕ್ರಿಯೆಯನ್ನ ಸೂತ್ ಅಂತ ಕರಿತೀವಿ. ಇನ್ನು ಗತ್ ಅಂದ್ರೇನು ಎಂಬುದನ್ನ ನೋಡೋಣ. ಸ್ವರವಾದ್ಯಗಳಲ್ಲಿ ನುಡಿಸುವಂತಹ ರಾಗ ಮತ್ತು ತಾಳಬದ್ಧವಾಗಿರುವ ವಿವಿಧ ರಚನೆಗಳು ಎಂಬ ಅರ್ಥ ಇದೆ. ಮುಖ್ಯವಾಗಿ ಸಿತಾರ್ನಲ್ಲಿ ನಾವು ಮಸೀದ್ ಖಾನಿ ಘತ್, ರಜಾ ಖಾನಿ ಘತ್ ಇದು ಎರಡು ಮುಖ್ಯ ಘತ್ಗಳನ್ನು ನೋಡ್ತೇವೆ. ಇದನ್ನು ಹೊರತಾಗಿ ಜಾಫರ್ ಖಾನಿ ಘತ್, ಸೇನಿಯಾ ಘತ್ ಎಂಬುದನ್ನು ನೋಡ್ತೇವೆ. ಮುಖ್ಯವಾಗಿ ಎರಡು, ರಜಾ ಖಾನಿ ಘತ್, ಮಸೀದ್ ಖಾನಿ ಘತ್ ಅಂತ. ಅದರ ಹೊರತಾಗಿಯೂ ಜಾಫರ್ ಖಾನಿ ಘತ್, ಸೇನಿಯಾ ಘತ್ ಎಂಬುದಾಗಿಯೂ ಇದೆ. ಹಾಗಾದ್ರೆ ಮಸೀದ್ ಖಾನಿ ಘತ್ ಅಂದ್ರೇನು ಎಂಬುದನ್ನು ನೋಡೋಣ. ಮಸೀದ್ ಖಾನ್ ಈತನಿಂದ ರಚನೆಗೊಂಡಂತಹ, ಈತನಿಂದ ಆವಿಷ್ಕರಿಸಲ್ಪಟ್ಟಂತಹ ಗತ್ತನ್ನ ಮಸೀದ್ ಖಾನಿ ಗತ್ ಅಂತ ಕರಿತೀವಿ. ಮಸೀದ್ ಖಾನನು ತಾನ್ಸೇನನ ವಂಶಜ ಎಂಬ ಉಲ್ಲೇಖವು ನಮಗೆ ಸಂಗೀತ ಇತಿಹಾಸದಲ್ಲಿ ಸಿಗತ್ತೆ. ಮಸೀದ್ ಖಾನಿ ಗತ್ ಅಂದ್ರೆ ಅತ್ಯಂತ ವಿಳಂಬಿತ್ ತೀನ್ ತಾಳದಲ್ಲಿ ನುಡಿಸುವಂತಹ ಗತ್ತಾಗಿದೆ. ವಿಳಂಬಿತ್ ಲಯದಲ್ಲಿಯೇ ಇದು ನುಡಿಸಲ್ಪಡುತ್ತೆ. ವಿಳಂಬಿತ್ ತಾಳದ 12ನೇ ಮಾತ್ರದಿಂದ ಈ ಗತ್ ಪ್ರಾರಂಭವಾಗುತ್ತೆ. ಇದರ ಬೋಲ್ ಹೇಗಿದೆ ಅಂತಂದ್ರೆ ದಿರ್ ದಾ ದಿರ್ ದಾ ರ ದಾ ದಾ ರ ದಿರ್ ದಾ ದಿರ್ ದಾ ರ ದಾ ದಾ ರ ಎಂಬುದಾಗಿ ಈ ಗತ್ತಿದೆ. ಇದರ ಜೊತೆಗೆ ಈ ಗತ್ತನ್ನು ನುಡಿಸಬೇಕಾದ್ರೆ ಸೂತ್, ಗಮಕ ಇತ್ಯಾದಿಗಳು ಬರ್ತವೆ. ಇದನ್ನ ಪಶ್ಚಿಮಿ ಭಾಜ್
ಅಥವಾ ದಿಲ್ಲಿ ಭಾಜ್ ಅಂತಾನು ಕರೀತಾರೆ. ಇದೊಂದು ಅತ್ಯಂತ ಮನೋಜ್ಞವಾದಂತಹ ಗತ್ತಾಗಿದೆ, ಅತ್ಯಂತ ಪ್ರಸಿದ್ಧಿಯಾದಂತಹ ಗತ್ತಾಗಿದೆ. ಈ ಗತ್ ನುಡಿಸಿದ ನಂತರ ಕೊನೆಯಲ್ಲಿ ಮತ್ತೆ ಜಾಲ ಇತರ ಕ್ರಿಯೆಗಳು ಸಿತಾರದಲ್ಲಿ ಮುಂದುವರಿಯುತ್ತವೆ. ಅದೇ ರೀತಿಯಲ್ಲಿ ರಜಾಖಾನಿ ಘತ್, ರಜಾಖಾನ್ ನಿಂದ ಕಂಡುಹಿಡಿಯಲ್ಪಟ್ಟಂತಹ ಈ ಗತ್ತನ್ನ ರಜಾಖಾನಿಗತ್ ಅಂತ ಕರೀತಾರೆ. ಇದು ಪೂರ್ವ ನಿಗದಿ ಆಗಿರುವಂತಹ ಒಂದು ಬೋಲ್ಗಳನ್ನ ಹೊಂದಿರುವುದಿಲ್ಲ. ಕಲಾವಿದರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬೋಲ್ಗಳನ್ನ ರಚಿಸಿಕೊಂಡು ನುಡಿಸುವಂತಹ ಗತ್ ಇದಾಗಿದೆ. ಈ ಗತ್ನಲ್ಲಿ ಅತ್ಯಂತ ತಯಾರಿಯಿಂದ ಕೂಡಿರುವಂತಹ ತೋಡಾಗಳನ್ನ ನುಡಿಸ್ತಾರೆ. ಅದೇ ರೀತಿ ಸೂತ್ ಗಮಕಗಳು ಸಹಿತ ಬರ್ತವೆ. ಈ ಗತ್ತಿನ ಕೊನೆಯಲ್ಲಿ ಜಾಲವನ್ನ ನುಡಿಸಲ್ಪಡುತ್ತೆ. ಇದೊಂದು ಅತ್ಯಂತ ಪ್ರಸಿದ್ಧವಾಗಿರುವ ಗತ್ತಾಗಿದೆ. ಇದನ್ನ ಲಕ್ನೋ ಭಾಜ್, ಪೂರ್ವಿ ಭಾಜ್ ಅಂತಾನು ಕರೀತಾರೆ. ಇನ್ನೊಂದು ಗತ್ತಿದೆ, ಅದು ಜಾಫರ್ ಖಾನಿ ಗತ್ ಅಂತ. ಜಾಫರ್ ಖಾನನು ಕಂಡಿಡಿದಂತ ಈ ಗತ್ತನ್ನ ಜಾಫರ್ ಖಾನಿ ಗತ್ ಅಂತ ಕರೀತಾರೆ. ಅದೇ ರೀತಿ ಸೇನಿ ಘತ್ ಅಂತ ಇನ್ನೊಂದು ಗತ್ತಿದೆ. ಸೇನಿಯಾ ಘರಾಣೆಯವರು, ಈ ತಂತಿ ವಾದ್ಯಗಳಲ್ಲಿ ಸೇನಿಯಾ ಘರಾಣೆ ಅಂತ ಬರುತ್ತೆ, ಆ ಘರಾಣೆಯವರು ನುಡಿಸುವಂತಹ ಗತ್ತನ್ನ ಸೇನಿಯಾ ಘತ್ ಅಂತ ಕರೀತಾರೆ. ಹಾಗಾಗಿ ಮುಖ್ಯವಾಗಿ ಗತ್ತುಗಳಲ್ಲಿ ಎರಡು ಪ್ರಕಾರ, ಒಂದು ಮಸೀದ್ ಖಾನಿ ಘತ್, ಇನ್ನೊಂದು ರಜಾ ಖಾನಿ ಘತ್. ಇದರ ಹೊರತಾಗಿ ಜಾಫರ್ ಖಾನಿ ಘತ್ ಮತ್ತು ಸೇನಿ ಘತ್ ಎಂಬ ಗತ್ತುಗಳು ಇದ್ದಾವೆ. ಹಾಗಾಗಿ ಒಟ್ಟು ಗತ್ತುಗಳು ನಾಲ್ಕಿದ್ರು ಸಹಿತ ಎರಡು ಗತ್ತುಗಳು ಅತ್ಯಂತ ಪ್ರಸಿದ್ಧವಾಗಿದೆ. ಎಲ್ಲರೂ ಈ ವಿಡಿಯೋವನ್ನು ನೋಡಿ ಎಲ್ಲ ಪರೀಕ್ಷೆಗಳಿಗೂ ಬೇಕಾಗಿರುವಂತಹ ಕೇವಲ ನೆಟ್ ಸೆಟ್ ಅಷ್ಟಲ್ಲದೆ ಯಾವ ಸಂಗೀತದ ಎಕ್ಸಾಮ್ ತಾವು ಕಟ್ತಾ ಇದ್ದೀರಿ ಅಂದರೆ ಆ ಎಲ್ಲ ಎಕ್ಸಾಮ್ಗಳಿಗೂ ಉಪಯುಕ್ತವಾಗಿರುವ ಮಾಹಿತಿಯನ್ನು ನಾನು ವಿಡಿಯೋದ ಮೂಲಕ ತಮಗೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಈ ಒಂದು ವಿಷಯವನ್ನು ತಲುಪಿಸಿ ಎಲ್ಲರೂ ಒಟ್ಟಾಗಿ ಸಂಗೀತವನ್ನು ಕಲಿಯೋಣ. ನಮಸ್ಕಾರ.